ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೋಸ್ಕರ ಆಲೂಗಡ್ಡೆ ಚಿಪ್ಸ್ ಯಾವ ರೀತಿ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತಿದ್ದೀನಿ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು, ನೀವು ಅಂಗಡಿಯಲ್ಲಿ ತರೋಷ್ಟೇ ಇರಲ್ಲ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಬನ್ನಿ, ಇವಾಗ ಈ ರೀತಿ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಚಿಪ್ಸ್ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಸ್ಟು ಆಲೂಗಡ್ಡೆನ ಚೆನ್ನಾಗಿ ಸಿಪ್ಪೆ ತೆಗೆದು ಹಾಗೆಯೇ ವಾಶ್ ಮಾಡಿ ಅದನ್ನು ಡೈರೆಕ್ಟಾಗಿ ಈ ರೀತಿ ತುರ್ಕೊಳ್ತಿದ್ದೀನಿ. ಈ ರೀತಿ ಮಾಡ್ಕೊಳ್ತಿರುವಂತಹ ಪ್ರಾಡಕ್ಟ್ ಏನಿದೆ ಅದರ ರಿವ್ಯೂ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ನೋಡ್ತಿದ್ದೀರಲ್ವ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ. ಸ್ವಲ್ಪ ತೆಳುವಾಗಿ, ತುಂಬ ಮಂದಕ್ಕೂ ಇಲ್ಲದೆ ಅಂದರೆ ತಿಕ್ಕಾಗಿಲ್ಲದೇ ಈ ರೀತಿ ತೆಳುವಾಗಿ ಸ್ಲೈಡರ್ಸ್ ಥರ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತೂ. ಇದು ರಿವ್ಯೂ ಖಂಡಿತ ಕೊಡ್ತೀನಿ. ಬೇಕು ಅಂದರೆ ನೀವು ಬೈ ಮಾಡ್ಕೋಬೋದು. ಎಲ್ಲ ಥರ ಇದರಲ್ಲಿ ಮಾಡ್ಕೋಬೋದು. ನೋಡಿ ಯಾವ ರೀತಿ ತುರ್ಕೊಳ್ತಿದ್ದೀವಿ ಅಂತ. ಸೊ ತುಂಬ ಈಸಿಯಾಗಿ ಆಗೋಗುತ್ತೆ, ಹಾಗೆಯೇ ಸೇಫ್ಟಿಯಾಗೂ ಸಹ ಇರುತ್ತೆ. ಮಾರ್ಕೆಟಲ್ಲಿ ಈ ರೀತಿ ಸ್ಲೈಸರ್ಸು ತುಂಬಾ ಸಿಗುತ್ತೆ, ಬಟ್ ಆದಷ್ಟು ತುಂಬ ಶಾರ್ಪಾಗಿ ಮತ್ತು ತುಂಬ ತೆಳುವಾಗಿ ಬರುವಂಥದ್ದನ್ನೇ ತಗೊಂಡ್ರೆ ಚಿಪ್ಸು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಈ ರೀತಿ ಎಲ್ಲನೂ ಸ್ಲೈಡ್ಸಾಗಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆನೂ ಸಹ ಕಾಯ್ಲಿಕ್ಕಿಟ್ಟಿದೆ, ಡೈರೆಕ್ಟಾಗಿ ಈಗ ಎಣ್ಣೆಗೆ ಹಾಕಬೇಕು. ನಾವು ಅದನ್ನು ಯಾವ ರೀತಿ ಒರೆಸೋ ಥರ ಏನೂ ಇಲ್ಲ. ಸೊ ಡೈರೆಕ್ಟಾಗಿ ತುರ್ಕೊಂಡಿದ ತಕ್ಷಣ ನಾವು ಆ ಸ್ಲೈಡ್ಸ್ ಏನಿದೆ ಅದನ್ನು ನೋಡಿ ಈ ಥರ ಇರುತ್ತಲ್ವ, ಇದನ್ನು ಈಗ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಳ್ಬೇಕು. ಅಂದರೆ ನಮಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಒಂದು 10 ಮಿನಿಟ್ಸ್ ಆದರೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನಾವು ಡೈರೆಕ್ಟಾಗಿ ಹಾಕೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಇನ್ನು ಬೇರೆ ಬೇಕ್ರಿ ಸೈಡು ಆ ರೀತಿ ಆದರೆ ಅವರು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ, ಹಾಗೆಯೇ ಅವರು ಬೇರೆ ಸ್ಟೌವ್ಸ್ ಎಲ್ಲ ಬೇರೆದೇ ಯೂಸ್ ಮಾಡ್ತಾರಲ್ವ, ಹಾಗಾಗಿ ಅಲ್ಲೆಲ್ಲ ಬೇಗ ಆಗೋಗುತ್ತೆ. ಸೊ ಮನೆಯಲ್ಲಿ ಮಾಡ್ಕೊಳೋದಾದರೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ, ಬಟ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಒಂದು 10-15 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ರೆಡಿ ಆಯಿತು, ಯಾವ ರೀತಿ ರೆಡಿ ಆಗಿದೆ ಅಂತ ನೋಡ್ತಿದ್ದೀರಲ್ವ. ತುಂಬ ಚೆನ್ನಾಗಿತ್ತು, ಆರಾಮಾಗಿ ಮಾಡ್ಕೋಬೋದು. ಅಂದರೆ ಫ್ರೆಶ್ಶಾಗಿ ಬೇಕು ಅಂದಾಗ ಒಂದು 2 ಆಲೂಗಡ್ಡೆನ ತಗೊಂಡು ಡೈಲಿ ಬೇಕಾದರೆ ಮಾಡ್ಕೋಬೋದು. ನಾವು ಸ್ಟೋರ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇರಲ್ಲ, ಬೇಕು ಅಂದಾಗ ಮಾಡ್ಕೋಬೋದು. ಬೇಕಾದರೆ ಇದನ್ನು ಸಹ ಸ್ಟೋರ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಿದ್ದೀರಲ್ವ, ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ನೋಡಿ ನೀವೇ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು. ಈ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಒಂದ್ಸಲ ಟ್ರೈ ಮಾಡಿ. ಸೊ ಇದನ್ನು ಈಗಲೇ ಬೇಕಾದರೆ ಡೈರೆಕ್ಟಾಗಿ ತಿನ್ಬೋದು, ಅಂದರೆ ಮಕ್ಕಳೆಲ್ಲ ಡೈರೆಕ್ಟಾಗಿ ಇದೇ ರೀತಿ ತಿನ್ಬೋದು. ಬೇಡ ಅನ್ನೋದಾದರೆ ನೀವು ನೋಡಿ ಸ್ವಲ್ಪ ಇದಕ್ಕೆ ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ, ಚಿಲ್ಲಿ ಪೌಡರು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಅಂದರೆ ಇದರಲ್ಲಿ ಸಾಲ್ಟ್ ಚಿಪ್ಸು ಬರುತ್ತೆ, ಹಾಗೆಯೇ ಖಾರ ಚಿಪ್ಸು ಬರುತ್ತೆ. ನಾವೇ ಮನೇಲಿ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ನಾವೀಗ ಎರಡು ಮಿಕ್ಸ್ ಮಾಡಿ ಮಾಡ್ಕೊಳ್ತಿದ್ದೀವಿ. ಸೊ ಚಿಲ್ಲಿ ಪೌಡರು ಮತ್ತು ಸಾಲ್ಟ್ ಇದನ್ನೆರಡನ್ನೂ ಯೂಸ್ ಮಾಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ಜಸ್ಟ್ ಈ ರೀತಿ ಅಂದ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೋಬೋದು, ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಸಹ ಈಗಲೇ ಟ್ರೈ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.